ಯಜಮಾನ್ರ ಏನಾಯ್ತು? ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ ಪಾರ್ವತಿ, ಅದಕ್ಕೆ ಸರಿಯಾಗಿ ಮಾತಾಡಲೂ ಇಲ್ಲ. ಬಾಯಿ ಮಾತಿಗೆ ನಾನು ಚೆನ್ನಾಗಿದ್ದೀನಿ, ಏನೂ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು, ಅವ್ರ ಮನಸ್ಸಲ್ಲಿ ತುಂಬ ಕರುಗ್ತಾ ಇರ್ತಾರೆ. ಅವ್ರ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಾನು ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಸರಿಯಾಗಿ ಮಾತಾಡಲಿಲ್ಲ ಅಂತ ಅದಕ್ಕೆ ಬೇಜಾರಾಗಿರುತ್ತೆ ಅಂತ ನಂಗೆ ಗೊತ್ತು. ಆದರೆ ಈ ಪರಿಸ್ಥಿತಿಲಿ ನಾನಾದರೂ ಏನು ಅಂತ ಮಾತಾಡಲಿರೋ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಎಲ್ಲ ಒಳ್ಳೇದಾಗುತ್ತೆ. ನೋಡ್ದ್ಯಾ, ನೋಡ್ತಾ ಇದೆಯಾ ಲಕ್ಷ್ಮಿ, ನಿನ್ನ ಜೀವನದಲ್ಲಿ ಯಾವ ಘಟನೆಗಳು ನಡೀತೋ ಅದೇ ತರ ಮತ್ತೆ ನಡೆಸೋ ಎಲ್ಲ ಪ್ರಯತ್ನಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ನೋಡ್ತಾ ಇದೆಯಾ? ಅವತ್ ನಾನು ನಿನ್ನ ಕಳ್ಕೊಂಡೆ. ಹ್ಯಾಕೆ ಕಳ್ಕೊಂಡೆ? ಇವರನ್ನ ನಂಬಿ ಕಳ್ಕೊಂಡೆ. ನಿನ್ ಕೈಗೆ ಹಾಲು ಕೊಡ್ತಾರೆ ಅನ್ಕೊಂಡೆ, ಅದು ಹಾಲಾಹಲ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ಯಾಕೆಂದ್ರೆ ವಯಸ್ಸು ಚಿಕ್ಕದು. ಇವತ್ತು ಹಾಗಲ್ಲ, 25 ವರ್ಷದ ಆ ನೋವಿನ ಅನುಭವ ನನಗಿದೆ. ನಾನು ಸುಮ್ಮನೆ ಇರಲ್ಲ, ನಾನು ಸುಮ್ಮನೆ ಇರಲ್ಲ. ಇವ್ರಿಗೇನು ಬೇರೆ ಕೆಲಸ ಇಲ್ವಾ? ಊರ್ ಬಿಟ್ಟು ಊರ್ ಬಂದು ಇದೇ ಊರಲ್ಲಿ ಇನ್ನೊಂದು ಮನೇಲಿ ಉಳ್ಕೊಂಡು ನನ್ನ ಮನೆಗೆ ಹೇಗೆ ಬೆಂಕಿ ಹಚ್ಚಬೇಕು ಅಂತ ಕುತ್ಕೊಂಡು ಲೆಕ್ಕಾಚಾರ ಹಾಕ್ತಿದ್ದಾರಲ್ಲ, ಇನ್ನೆಷ್ಟು ನನ್ನ ಮೇಲೆ ಕೋಪ ದ್ವೇಷ ಇರಬಹುದು ಅಂತ. ಪಾಪ, ನಾನೇನು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಇವರಿಗೆ? ಅವ್ರನ್ನ ನಂಬದೆ, ಒಡಗುಟ್ಟದವ್ರಿಗಿಂತ ಹೆಚ್ಚಿಗೆ ಅವ್ರನ್ನ ನಂಬದೆ, ಅದೇ ನಾನು ಮಾಡಿದ ಪಾಪನ. ಅದಕ್ಕೆ ಇದಾ ಪ್ರತಿಫಲ? ಅವ್ರಿಗೆ ಗೊತ್ತಿಲ್ಲ ವೀರಯ್ಯ ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು ಅಂತ ಹೇಳಿ. ಯಾಕೆ ಯಾಕೆ ನಾನು ಕೆಟ್ಟವನಾಗಬಾರ್ದು? ಏನು ಮಾಡಕ್ಕೆ ಹೊರಟಿದ್ದಾರೆ ಅವರು? ನನ್ನ ಮಗಳ ಭವಿಷ್ಯ ಜೊತೆ ಆಟ ಆಡಕ್ಕೆ ಹೊರಟಿದ್ದಾರೆ. ಸಾಧ್ಯ ಇಲ್ಲ. ನಾನು ಬದುಕಿರೋವರೆಗೂ ನನ್ನ ಮಗಳಿಗೆ ಒಂದು ಸಣ್ಣ ತೊಂದರೆ ಆಗಕ್ಕೆ ನಾನು ಬಿಡೋದಿಲ್ಲ. ಸಂಕಲ್ಪ ಮಾಡಿದ್ದೀನಿ, 4 ದಿವಸದಲ್ಲಿ ನಿಶ್ಚಿತಾರ್ಥ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ. ಆ ಭಗವಂತನ ಅನುಗ್ರಹ ಇದ್ರೆ 4 ದಿವಸದಲ್ಲಿ ಮದುವೆನ ಮಾಡಿ ಮುಗಿಸ್ತೀನಿ. ಯಾವನ್ ಏನ್ ಬಂದ್ ಮಾಡ್ತಾನೋ ನಾನು ನೋಡ್ತೀನಿ. ಏನಪ್ಪ, ಏನು ಓದ್ತಾ ಇದೆಯಾ? ಮಹಾಭಾರತ ಪಾತ್ರ ಪ್ರಪಂಚ. ಎಷ್ಟು ಚೆನ್ನಾಗಿದೆಪ್ಪ ಇದು ಪಾತ್ರಗಳು. ಈ ಪ್ರಸಂಗ ನೋಡಿ, ಶಕುನಿ ದುರ್ಯೋಧನ. ಶಕುನಿ ಕೌರವ ವಂಶವನ್ನು ನಿರ್ಣಾಮ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಅವರ ಜೊತೆಯಲ್ಲೇ ಇದ್ದುಕೊಂಡು ಗುಂಡಿ ತೋಡ್ತಾ ಇರ್ತಾನೆ. ಪಾಪ ದುರ್ಯೋಧನಿಗೆ ಗೊತ್ತೇ ಆಗೋದಿಲ್ಲ, ಕೊನೆಯವರೆಗೂ ಈ ಶಕುನಿಯನ್ನು ನಂಬುತ್ತಾನೆ ಇರ್ತಾನೆ. ಅವನು ಹಾಕಿದ ಗೆರೆ ದಾಟೋದೇ ಇಲ್ಲ, ಅವನು ಹೇಳಿದ ಮಾತು ಮೀರೋದೇ ಇಲ್ಲ. ಎಷ್ಟು ಚೆನ್ನಾಗಿದೆಲ್ಲ ಈ ನಂಬಿಕೆ ಅನ್ನೋ ಪದಕ್ಕೆ ಬೆಲೆನೇ ಇರೋದಿಲ್ಲಪ್ಪ. ನಿಮಗೊಂದು ಸಣ್ಣ ಕತೆ ಹೇಳಬೇಕಪ್ಪ. ಒಂದು 100 ಆಲದ ಮರ, ಅದ್ರ ಕೊಂಬೆ ಎಲ್ಲ ಒಣಗೋಗಿದೆ, ಎಲೆಗಳೆಲ್ಲ ಒಣಗಿ ಉದುರು ಹೋಗಿದೆಪ್ಪ. ಅದರ ಬೇರು ಭೂಮಿ ಒಳಗಿದೆ,
ಭೂಮಿ ಒಳಗಡೆ ಇರೋ ಬೇರಿಗೆ ಕೊಂಬೆ ಕಾಣೋದಿಲ್ಲ, ಆದರೆ ಅದರ ಭಾವನೆಗಳು ಅದಕ್ಕೆ ಅರ್ಥ ಆಗುತ್ತೆ. ಇದೇನು ಮಾಡ್ತದೆ ಬೇರು? ಇನ್ನೂ ಒಳಗಡೆ ತನ್ನ ನಾಲ್ಗೆಯನ್ನು ಚಾಚಿ ಎಲ್ಲಿ ನೀರಿದೆ ಅದನ್ನ ಹೀರ್ಕೊಂಡು ಮೇಲಿರೋ ಕೊಂಬೆಗೆ ಕಳಿಸ್ಕೊಡುತ್ತೆ. ಅಲ್ಲಿ ಎಲೆಗಳೆಲ್ಲ ಚಿಗುರುತ್ತಪ್ಪ. ಆ ಕೊಂಬೆ ಎಲ್ಲೋ, ಈ ಭೂಮಿ ಎಲ್ಲೋ, ಆದರೆ ಈ ಸಂಬಂಧ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವೇನಪ್ಪ. ಈ ಕತೆ ನಮ್ಮ ಕುಟುಂಬಕ್ಕೆ ಅನ್ವಯಿಸತ್ತಪ್ಪ. ಈ ಬೇರು ಅಂತ ಹೇಳಿದ್ನಲ್ಲ, ಅದು ನಮ್ಮಪ್ಪ ನೀವು, ಆ ಕೊಂಬೆ ನನ್ನ ಮಗಳು, ಈ ಮಧ್ಯದಲ್ಲಿದೆಯಲ್ಲ ಮರ, ಇದು ವೀರಯ್ಯ ದೇವ. ಅರ್ಥ ಆಗ್ತಿದ್ದೇನಪ್ಪ? ಅಪ್ಪ ನೀವು ಏನು ಹೇಳಕ್ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಕಾರಣ ಇಲ್ಲದೆ ಯಾವತ್ತೂ ನನ್ನ ಕೋಣೆ ಒಳಗೆ ನೀವು ಬಂದವರೇ ಅಲ್ಲ. ಅಖಿಲಾಂಡೇಶ್ವರಿ, ರಘು, ಇವರಿಬ್ಬರ ಮೇಲೆ ನಿಮಗೆ ತುಂಬ ಪ್ರೀತಿ ಬರ್ತಾ ಇದೆ. ಅಖಿಲಾಂಡೇಶ್ವರಿ, ಅಖಿಲಾಂಡೇಶ್ವರಿ, ನನ್ನ ತಂಗಿಯ ಬಾಯಿಂದ ಬಂದಂತ ಕೊನೆಯ ಹೆಸರು, ನೀವು ಸಾಕ್ಷಿ ಅದಕ್ಕೆ. ಆ ಕ್ಷಣದಿಂದ ಈ ಕ್ಷಣದವರೆಗೂ ಆ ಹೆಸರಿನವ್ರು ಯಾರು ಸಿಕ್ಕಿದ್ರು ಕೂಡ ನನ್ನ ಮೈಯೆಲ್ಲ ಉರಿಯುತ್ತೆ. ಈಗ ಅಖಿಲಾಂಡೇಶ್ವರಿನೇ ಬಂದು ನನ್ನ ಎದುರು ನಿಲ್ತಾ ಇದ್ದಾಳೆ. ಆಕೆ ನೋಡುವಾಗಲೆಲ್ಲ ಆ ದುರಂತದ ಕ್ಷಣ ನನ್ನ ಕಣ್ಮುಂದೆ ಕಟ್ಟಿ ನಿಲ್ಲುತ್ತೆ. ಮರೀಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಮರೆಯೋಕೆ ಆಗ್ತಿಲ್ಲ. ಆದರೆ ಎಲ್ಲ ನೋಡಿರೋ ನೀನು ಅದು ಹೇಗಪ್ಪ ಇಷ್ಟು ಬೇಗ ಮರೆತು ಬಿಡ್ತೀಯ? ನೀನು ಮರೆಯೋದಿರಲಿ, ಅವ್ರ ಮನೆಗೆ ಓಡೋಗ್ತೀಯ, ಅವ್ರ ಜೊತೇಲಿ ಕೂತ್ಕೋತೀಯ, ಏನೋ ನಡೆದೇ ಇಲ್ವೇನೋ ಅನ್ನೋಷ್ಟು ಸಂತೋಷ ಪಡ್ತೀಯ. ಅಪ್ಪ ನಿನ್ಗೆ ಗೊತ್ತಿರಬೇಕಲ್ಲಪ್ಪ, ಲಕ್ಷ್ಮಿ ಒಂದೂವರೆ ತಿಂಗಳು ಮಗು ಅಪ್ಪ, ತಾಯಿನ ಕಳ್ಕೊಂಬಿಟ್ಲು. ಏನು ಮಾಡಿದೆ ಅವತ್ತು ನೀನು? ಆ ಮಗುನ ತಂದು ನನ್ನ ಮಡ್ಲಲ್ಲಿ ಮಲಗಿಸಿ, ವೀರಯ್ಯ ವೀರಯ್ಯ, ಈ ಮಗು ನಿನ್ನ ತಂಗಿಯಲ್ಲ, ನೀನು ಆ ಮಗುಗೆ ತಾಯಿ ಆಗಬೇಕು ಅಂತ ಹೇಳಿದ್ರೆ ನೆನಪಿದೆಯಪ್ಪ? ಆ ಕ್ಷಣದಿಂದ ಆ ಮಗುಗೆ ನನ್ನ ತಾಯಿ ಆದೆ. ಮೊಮ್ಮತ್ರ ಮಾತಾಡ್ದ ಏನಂದ್ರು? ಚಿಕ್ಕೇಶ್ಮಾನ್ರೆ, ಅದ್ರ ಬಗ್ಗೆ ಮತ್ತೆ ಕೆತ್ಕೋದ್ ಬೇಡ. ಮೊದ್ಲೇ ಅವ್ರು ಬೇಜಾರಲ್ಲಿದ್ದಾರೆ. ರೂ ಮಾತ್ರ ಅಲ್ಲ ಪಾರ್ವತಿ, ಮಾಮ್ ಡ್ಯಾಡ್ಗೂ ಬೇಜಾರಾಗಿದೆ, ಅದಕ್ಕೆ ಅವ್ರೇನು ಮಾತಾಡಿರಲ್ಲ ಅನ್ಸುತ್ತೆ. ಚಿಕ್ಕೇಶ್ಮಾನ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ಈ ವಿಚಾರದಿಂದ ಎಲ್ಲರ ಮನ್ಸಿಗೂ ಬೇಜಾರಾಗಿದೆ. ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ದೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಬುದ್ಧಿಯವ್ರ ನೋಡೋ ಸಂಬಂಧನ ಹೇಗ್ ತಪ್ಸೋದು? ಒಂದು ಸಂಬಂಧ ತಪ್ಸಿದ್ ಸಾಲ್ದು ಅಂತ ಈಗ ಇನ್ನೊಂದು ಸಂಬಂಧ ತಪ್ಸ್ಬೇಕು ಅಂತನಾ? ಆಮೇಲೆ ಇದಕ್ಕೂ ಮಾಮ್ ಡ್ಯಾಡ ಕಾರಣ ಅಂತ ಇವ್ರ ಅಪ್ಪ ಹೋಗಿ ಜಗಳ ಆಡ್ಲಿ, ಅವಮಾನ ಮಾಡ್ಲಿ, ಆಗೆಲ್ಲ ಸರಿ ಹೋಗುತ್ತಲ್ವಾ? ಪ್ರೀತು, ಸ್ವಲ್ಪ ಸಮಾಧಾನ ಮಾಡ್ಕೋ. ಪ್ರತಿ ಸರಿ ಅತ್ತೆನೇ ಹೀಗೆ ಮಾಡ್ತಾರೆ ಅಂತ ಅಪ್ಪ ಹೇಗೆ ಅನ್ಕೋತಾರೆ? ಈಗ ಆಲ್ರೆಡಿ ಮಾಮ್ ಮೇಲೆ ಅನುಮಾನ ಇದೆ, ಈಗ ಮುಂದೆ ಅವ್ರು ಮಾಡಿದ್ರು ಬಿಟ್ಟರು ಎಲ್ಲ ನಿಮ್ಮ ತಂದೆ ಅವ್ರ ಮೇಲೆ ತಲೆ ಮೇಲೆ ಹಾಕ್ತಾರೆ ತಾನೆ? ಪ್ರೀತು, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ. ಜನ ನಿಮ್ಮ ಮೇಲೆ ಯಾಕೆ ಕೂಗಾಡ್ತಾ ಇದೆಯಾ? ಬ್ರೋ, ನಾನು ಅವಳ ಮೇಲೆ ಏನು ಕೂಗಾಡ್ಲಿ, ಇರೋದು ಹೇಳಿದೆ ಅಷ್ಟೇ, ಇಟ್ಸ್ ಅ ಫ್ಯಾಕ್ಟ್. ಭಾವ, ಪ್ರೀತು ಹೇಳ್ತಾ ಇರೋದು ಸರಿ ಅನಿಸ್ತಿದೆ. ಸರಿ ಅನ್ಸುತ್ತೆ ಅಲ್ಲ, ಸರಿನೇ.
ಬ್ರೋ ಮಾಮ್ ನೋಡಿದ್ರೆ ಜನ ನೀನೇನ ಮನೆ ಸೊಸೆ ವೀರನವ್ರ ಒಪ್ಪಿಗೆ ಪಡ್ಕೊಂಡೆ ನೀವು ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವ್ರ ತಂದೆ ನೋಡಿದ್ರೆ ಅವ್ನು ಯಾವನ್ನ ಕರ್ಕೊಂಬಂದು ಇಳ್ ಜೊತೆ ಎಂಗೇಜ್ಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಏನ್ ಬ್ರೋ ಇದು, ಇದೆಲ್ಲ ಅಷ್ಟು ಸುಲಭವಾಗಿ ಬಗೆಹರಿಯೋ ಸಮಸ್ಯೆ ಅಲ್ಲ. ಇದೆಲ್ಲ ಬಗೆಹರಿಬೇಕು ಅಂದ್ರೆ ನಾನು ತಗೊಂಡ್ರೆ ನಿರ್ಧಾರನೇ ಸರಿ. ಸರಿ ನಿರ್ಧಾರನ ನನ್ ಜನನಿನ ಈಗ್ಲೇ ಮದ್ವೆ ಆಗ್ತೀನಿ. ಸಂಬಂಧ ಜಗತ್ತಲ್ಲೆಲ್ಲೂ ಇಲ್ಲದೆ ಇರತಕ್ಕಂತ ಅಣ್ಣ ತಂಗಿಯ ಬಾಂಧವ್ಯ ನೀನಷ್ಟನ್ನು ನೋಡಿದ್ಯಪ್ಪ, ನೀನಷ್ಟನ್ನು ನೋಡಿದ್ಯ. ಅಂತ ತಂಗಿನ ಅವಳು ಬದುಕು ಚಿಗುರಕ್ ಮೊದ್ಲೇ ಮುಗಿಸ್ಬಿಟ್ರಲ್ಲಪ್ಪ, ಮುಗಿಸ್ಬಿಟ್ರಲ್ಲಪ್ಪ. ಕುಟುಂಬದ ಜೊತೆಯಲ್ಲಿ ಸ್ನೇಹ ಸಾಲದಕ್ಕೆ ನನ್ನ ಮಗಳ ಜೊತೆಯಲ್ಲಿ ಅವರ ಮನೆ ಸಂಬಂಧ ಮಾಡಬೇಕು ಅಂತ ಹೇಳ್ತಾ ಇದ್ದೀರಪ್ಪ. ಅಪ್ಪ ಎಲ್ಲರ ಎದುರಿಗೂ ನಿನ್ನ ಹತ್ರ ನಾನು ಗಟ್ಟಿಯಾಗಿ ಮಾತಾಡುವಾಗ ನನ್ನ ಮನಸ್ಸು ನೋವಾಗುತ್ತೆ. ಯಾಕೆಂದ್ರೆ ನೀವು ತಂದೆ, ತಂದೆ ದೇವ್ರ ಸಮಾನ. ನಿಮ್ಮ ಮನಸ್ಸು ನೋಯಿಸಬಾರ್ದು, ನಾನು ನಿಮ್ಮ ಹತ್ರ ಗಟ್ಟಿಯಾಗಿ ಮಾತಾಡಬಾರ್ದು. ಅದು ಸಂಸ್ಕಾರ ಅಲ್ಲ, ಆದ್ರೆ ವಿಧಿ ಇಲ್ಲ. ನೀವು ನಡ್ಕೊಳ್ತಾ ಇರೋ ರೀತಿ ಆ ರೀತಿ ಇದೆ. ಅಪ್ಪ ನಿಮಗೆ ಬುದ್ಧಿ ಹೇಳೋಷ್ಟು ನಾನು ದೊಡ್ಡವನಲ್ಲ, ಬುದ್ಧಿ ಹೇಳಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಹಿರಿಯರು ನೀವು, ನಿಮ್ಮ ಸ್ಥಾನಕ್ಕೆ ನಾನೇನು ಗೌರವ ಕೊಡಬೇಕು ಅಷ್ಟು ಕೊಡ್ತೀನಿ. ಅಪ್ಪ ಅಪ್ಪ ನಿಮಗೆ ಅಖಿಲಾಂಡೇಶ್ವರಿ ರಘು ತುಂಬ ಇಷ್ಟ ಆದರೆ, ಅವ್ರ ಮೇಲೆ ನಿಮ್ಗೆ ತುಂಬ ಪ್ರೀತಿ ಇದ್ದರೆ ನೀವು ಅವ್ರ ಜೊತೆಲಿ ಚೆನ್ನಾಗಿರಿ, ನಾನು ಅಡ್ಡಿಪಡಿಸೋದಿಲ್ಲ. ಯಾಕೆ ಅಂತಲೂ ನಾನು ಕೇಳೋದಿಲ್ಲ. ಆದರೆ ನೀವು ನನ್ನನ್ನು ಪ್ರಶ್ನೆ ಮಾಡಿಕೊಡ್ದು, ನನ್ನನ್ನು ಯಾವ ವಿಚಾರಕ್ಕೂ ಒತ್ತಾಯ ಮಾಡಿಕೊಡ್ದು. ಅವ್ರ ಜೊತೆಲಿ ಮಾತಾಡು, ಅವ್ರ ಸ್ನೇಹ ಮಾಡು, ಸಂಬಂಧ ಮಾಡು, ಇವೆಲ್ಲ ನೀನು ಹೇಳ್ಕೊಡ್ದಪ್ಪ. ನನ್ನ ಮಗಳು ನನ್ನ ಎರಡು ಕಣ್ಣು, ನನ್ನ ಜೀವ ಅವಳು. ಅವಳಿಗೊಂದು ಸುಂದರವಾದ ಭವಿಷ್ಯನ ಕಟ್ಕೊಡ್ಬೇಕಾದ್ದು ತಂದೆಯಾಗಿ ನನ್ನ ಕರ್ತವ್ಯ. ಈ ವಿಚಾರದಲ್ಲಿ ನಾನು ರಾಜಿ ಆಗೋದಿಲ್ಲ. ಅವಳು ಒಳ್ಳೆ ಕಡೆ ಸಂಬಂಧ ನೋಡಿ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಸಿ ಅವಳು ಚೆನ್ನಾಗಿ ಬದುಕು ನಡೆಸಬೇಕು, ಚೆನ್ನಾಗಿ ಬಾಳಬೇಕು, ಅದನ್ನು ನಾನು ನೋಡಬೇಕು. ಇದನ್ನು ಯಾರು ಅಡ್ಡಿಪಡಿಸೋಕ್ಕಾಗಲ್ಲ, ಅಡ್ಡಿಪಡಿಸೋಕ್ಕೆ ಸಾಧ್ಯನೂ ಇಲ್ಲ. ನೀವು ಅಷ್ಟೇಪ್ಪ, ಒತ್ತಾಯ ಮಾಡಬೇಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಒತ್ತಾಯ ಮಾಡಬೇಡಿ. ಇಷ್ಟು ಹೇಳಿದ ಮೇಲೂ ನೀವು ಹೇಳಬೇಕಾದ್ದನ್ನು ಹೇಳಬೇಕು ಅಂತ ಅಂದ್ಕೊಂಡ್ರೆ ಹೇಳಿಪ್ಪ. ವೀರಯ್ಯ ನೀನು ಹೇಳಿದ್ದೆಲ್ಲ ನಿಜ, ಆದರೆ ಪ್ರೀತು ಏನು ಹೇಳ್ತಿದ್ಯಾ ನೀನು? ನಂಗೆ ಇದೊಂದು ದಾರಿ ಬಿಟ್ರೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಬೇಡ ಪ್ರೀತು, ನನ್ ಮಾತು ಕೇಳು, ದುಡುಕ್ ಬೇಡ. ಯಾವತ್ತಿದ್ರು ನಾವು ಮದ್ವೆ ಆಗೋರೆ, ಆದ್ರೆ ನೀನ್ ಈ ತರ ದಿಢೀರ್ ನಿರ್ಧಾರ ತಗೊಂಡ್ರೆ ತುಂಬಾ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಪ್ರೀತು. ಇಲ್ಲ ಜನನಿ, ನನ್ ಡಿಸೈಡ್ ಮಾಡಾಗಿದೆ. ಈ ನಿರ್ಧಾರದಿಂದ ನನಗೆ ಹಿಂದೆ ಸರಿಯೋ ಮಾತೇ ಇಲ್ಲ.
ನಿನಗೆ ನನ್ನ ಮದುವೆ ಆಗೋಕೆ ಒಪ್ಪಿಗೆ ಇದೆ ತಾನೆ? ಒಪ್ಪಿಗೆ ಇದೆ ಪ್ರೀತು, ಬಾ ನನ್ನ ಜೊತೆಗೆ. ಪ್ರೀತು, ಏನಾಗಿದೆ ನಿನಗೆ? ಯಾಕೆ ಈಗ ಆಡ್ತಾ ಇದೀಯಾ? ನಿನಗೆ ಓಡೋಗಿ ಮದುವೆ ಆದರೆ ಸಮಸ್ಯೆ ಬಗೆಹರಿಯುತ್ತಾ? ಸಮಸ್ಯೆ ಬಗೆಹರಿಯುತ್ತೋ ಇಲ್ಲ ಗೊತ್ತಿಲ್ಲ ಬ್ರೋ, ಆದರೆ ಮಾಮ್ ಡ್ಯಾಡ್ಗೆ ಅವಮಾನ ಆಗೋ ತಪ್ಪುತ್ತೆ, ಅವ್ರು ಬಯಸ್ಕೊಳ್ಳೋದು ತಪ್ಪುತ್ತೆ. ಜನನಿಗೆ ತಾಳಿ ಕಟ್ಟಿ ಅವ್ರ ಅಪ್ಪನ ಮುಂದೆ ನಿಲ್ಲಿಸ್ತೀನಿ. ನಾವಿಬ್ರು ಪ್ರೀತಿಸಿದೀವಿ, ಮದುವೆ ಆಗಿದ್ದೀವಿ. ನಾನು ಬೇರೆ ಯಾರೋ ಅಲ್ಲ, ಅರಸನಕೋಟೆ ಅಖಿಲಾಂಡೇಶ್ವರ ಮಗ ಅಂತ ರಾಜ ರೋಷವಾಗಿ ಹೇಳ್ತೀನಿ. ಅದೇನು ಮಾಡ್ತಾರೆ ಮಾಡಲಿ. ಇವ್ರ ಅಪ್ಪನ ಕೋಪಕ್ಕೆ, ನಮ್ಮ ಮಾಮ್ ಡ್ಯಾಡ್ ತಾಳ್ಮೆಗೆ ಇದೊಂದೇ ಪರಿಹಾರ ಬ್ರೋ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀನಿ. ಬಾ ಜನನಿ. ಪ್ರೀತು ಬೇಡ. ಪ್ರೀತು, ಪ್ರೀತು ನನ್ನ ಮಾತು ಕೇಳು. ಪ್ರೀತು, ಇವಾಗ ನಿನ್ನ ಜನ ನಿನ್ನ ಮದುವೆ ಆಗೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ಆಮೇಲೆ ಅದ್ರ ಪರಿಣಾಮ ಎದುರಿಸೋದು ಕಷ್ಟ. ಪ್ರೀತು ಅರ್ಥ ಮಾಡ್ಕೋ. ಎಲ್ಲದನ್ನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾ ಹೋದರೆ ನಾ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಬ್ರೋ. ಪ್ಲೀಸ್ ನನ್ನ ತಡಿಬೇಡ. ಈ ನಿರ್ಧಾರದಿಂದ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಚಿಕ್ಕ ಯಜಮಾನ್ರೆ, ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, ಎಲ್ಲ ಒಳ್ಳೇದಾಗುತ್ತೆ. ದಯವಿಟ್ಟು ಆ ಥರದ ನಿರ್ಧಾರ ತಗೋಬೇಡಿ. ನನ್ನ ಮಾತು ಕೇಳಿ ಚಿಕ್ಕೇಶ್ಮಾನ್ರೆ. ನನ್ನ ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಪಾರ್ವತಿ. ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ನನ್ನ ನೋವು ಸಂಕಟ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ತಡೆಯಕ್ಕೆ ಹೋಗ್ಬೇಡಿ. ಬಾ ಪ್ರೀತು. ದುಡುಕ್ಬೇಡ ಪ್ರೀತು. ಪ್ರೀತು ನಿಂತ್ಕೊಂಡು ಹೇಳಿ ಸ್ವಲ್ಪ ಕೇಳು. ಪ್ರೀತು, ಪ್ರೀತು ಮತ್ತ ಪ್ರೀತು, ಗಾಬರಿ ಆಗ್ಬೇಡ, ನಾನು ಹೇಳ್ದಂಗೆ ಮಾಡು. ಪ್ರೀತು, ನಾವು ಯಾಕೋ ದುಡುಕ್ತಿದ್ದೀವಿ ಅನಿಸ್ತಿದೆ. ದುಡುಕ್ತಿಲ್ಲ. ಇನ್ನೊಂದ್ಸಲಿ ಯೋಚನೆ ಮಾಡು ಪ್ರೀತು. ಟೈಮ್ ಇಲ್ಲ. ಇದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗ್ಬೋದು. ಫೇಸ್ ಮಾಡೋಕೆ ನಾನು ರೆಡಿ ಇದ್ದೀನಿ. ಜನನಿ, ಜನನಿ, ಪಾರ್ವತಿ, ಜನನಿ ಅಲ್ಲಮ್ಮ. ರೂಮಲ್ಲಿ ಇರಬೇಕು ಕಣೋ. ಯಾವ ರೂಮಲ್ಲಿ? ಮನೇಲಿ ಎಲ್ಲ ಕಡೆ ಹುಡುಕದೆ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಜನನಿ? ಎಲ್ಲಮ್ಮ ಜನನಿ? ಗೊತ್ತಿಲ್ಲ ಬುದ್ಧಿ. ಗೊತ್ತಿಲ್ಲ ಅಂದ್ರೆ ಹೇಗೆ? ನೀವೆಲ್ಲ ಒಟ್ಟಿಗೆ ತಾನೇ ಇರ್ತೀರಿ? ಒಂದು ಹೆಣ್ಮಗು ಮನೇಲಿ ಇಲ್ಲ ಅಂದ್ರೆ ಗೊತ್ತಾಗಲ್ವಾ ನಿಮಗೆ? ಜನನಿ ಎಲ್ಲಪ್ಪ.